ಮೋದಿ ಪಟ್ಟಾಭಿಷೇಕಕ್ಕೂ ಮುನ್ನವೇ ಕಾಂಗ್ರೆಸ್ ಕಿಡಿಕಾರಿದೆ. ಈ ಕುರಿತು ಒಂದು ಬ್ರೇಕಿಂಗ್. ಮೋದಿ ಪಟ್ಟಾಭಿಷೇಕಕ್ಕೂ ಮುನ್ನವೇ ಕಾಂಗ್ರೆಸ್ ಕಿಡಿಕಾರಿರುವಂತದ್ದು. ಎನ್ಡಿಎ ಅಂದ್ರೆ ಮೋದಿ ವಿನಾಶಕಾರಿ ಮೈತ್ರಿಕೂಟ, ಎನ್ಡಿಎ ಅಂದ್ರೆ ನರೇಂದ್ರ ಡಿಸ್ಟ್ರಕ್ಟಿವ್ ಅಲಿಯನ್ಸ್ ಎಂದು ಜೈರಾಮ್ ರಮೇಶ್ ತಿಳಿಸಿರುವಂತದ್ದು. ಮೋದಿಗೆ ಎಲ್ಲಾ ಕಾನೂನು ಬದ್ಧತೆಯ ಕೊರತೆ ಇದ್ರೂ ಕೂಡ ನಾಯಕರಾಗಿ ಇಂದು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಎನ್ಡಿಎ ಸರ್ಕಾರ ರಚನೆಗೂ ಮುನ್ನ ಕಾಂಗ್ರೆಸ್ ಈಗಾಗಲೇ ವಾಗ್ದಾಳಿಯನ್ನ ನಡೆಸಿದೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. जब तक चले जब तक नहीं नहीं देखिए देखते जाइए क्या होता है. जो विरोधाभास है एनडीए में, जो विरोधाभास है, देखिए एनडीए में दो आई नहीं है जो इंडिया में है. इंडिया में दो आई है, ईमानदारी और इंसानियत. एनडीए में दोनों आई नहीं है तो सिर्फ एनडीए है. तो अभी क्या करें. ये नरेंद्र डेमोक्रेटिक अलायंस, नेशनल डेमोक्रेटिक अलायंस नहीं, ये नरेंद्रस डिस्ट्रक्टिव अलायंस एनडीए. अच्छा नाम है ना, नरेंद्रस डिस्ट्रक्टिव अलायंस, या नरेंद्रस डिमोलिशन अलायंस, या नरेंद्रस डेफेमेशन अलायंस, यही है एनडीए. तो विरोधाभास है, अंदर बहुत सारे कॉन्ट्रडिक्शन है. जेडीयू कुछ चाहती है, ये टीडीपी कुछ चाहेगी. सो सब देखते जाइए. ಮೋದಿ ಪಟ್ಟಾಭಿಷೇಕಕ್ಕೂ ಮುನ್ನವೇ ಕಾಂಗ್ರೆಸ್ ಕಿಡಿಕಾರಿರುವಂತದ್ದು. ಎನ್ಡಿಎ ಅಂದ್ರೆ ಮೋದಿ ವಿನಾಶಕಾರಿ ಮೈತ್ರಿಕೂಟ. ಈ ಹಿಂದೆ ಎನ್ಡಿಎ ಅಂದ್ರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೋಯನ್ಸ್ ಎಂದಿತ್ತು. ಆದ್ರೆ ಜೈರಾಮ್ ರಮೇಶ್ ಹೇಳಿರುವ ಪ್ರಕಾರ ಎನ್ಡಿಎ ಅಂದ್ರೆ ನರೇಂದ್ರ ಡಿಸ್ಟ್ರಕ್ಟಿವ್ ಅಲಿಯನ್ಸ್ ಎಂದು ಕಿಡಿಕಾರಿರುವಂತದ್ದು. ಮೋದಿಗೆ ಎಲ್ಲಾ ಕಾನೂನು ಬದ್ಧತೆಯ ಕೊರತೆ ಇದ್ರೂ ಕೂಡ ನಾಯಕರಾಗಿ ಇಂದು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಎನ್ಡಿಎ ಸರ್ಕಾರ ರಚನೆಗೂ ಮುನ್ನ ಕಾಂಗ್ರೆಸ್ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಮೋದಿ ವಿರುದ್ಧ ಕಿಡಿಕಾರಿರುವಂತದ್ದು.